ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಹಬ್ಬದ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಶಕಣ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಲಿದೆ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ. ಅಕ್ಷಯ ತೃತೀಯ 2023 ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಗ್ರಂಥಗಳಲ್ಲಿ ಅಕ್ಷಯ ತೃತೀಯವನ್ನು ಯುಗಾದಿ ತಿಥಿ ಎಂದು ಕರೆಯಲಾಗಿದೆ. ಈ ದಿನದಂದು ಅನೇಕ ಯುಗಗಳು ಪ್ರಾರಂಭವಾಗಿವೆ ಮತ್ತು ವಿಷ್ಣುವಿನ ಅನೇಕ ಅವತಾರಗಳು ಸಂಭವಿಸಿವೆ. ಈ ದಿನದಂದು ಸತ್ಯಯುಗ ಮತ್ತು ತೇತ್ರಯುಗ ಪ್ರಾರಂಭವಾಗಿದೆ. ಪರಶುರಾಮನು ಅಕ್ಷಯ ತೃತೀಯ ದಿನದಂದು ಅವತರಿಸಿದನು. ಆದ್ದರಿಂದಲೇ ಅಕ್ಷಯ ತೃತೀಯಕ್ಕೆ ಧಾರ್ಮಿಕ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವಿದೆ. ಈ ವರ್ಷ ಅಕ್ಷಯ ತೃತೀಯ ಹಬ್ಬ ಏಪ್ರಿಲ್ 22ರಂದು ಈ ಬಾರಿಯ ಅಕ್ಷಯ ತೃತೀಯ ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯ ಪೂಜಾ ವಿಧಾನ, ಮಹತ್ವ ಮತ್ತು ಮಂಗಳಕರ ಸಮಯ ಪೂಜಾ ವಿಧಾನ. ಈ ಮಂಗಳಕರ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಇದರ ನಂತರ ಮನೆಯ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಿ ಗಂಗಾ ಜಲದಿಂದ ದೇವತೆಗಳಿಗೆ ಅಭಿಷೇಕ ಮಾಡಿ ಈ ಮಂಗಳಕರ ದಿನದಂದು ಲಕ್ಷ್ಮೀದೇವಿ ಮತ್ತು ಭಗವಾನ್ ವಿಷ್ಣುವಿನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ನೈವೇದ್ಯ ಅರ್ಪಿಸಿ ದೇವರನ್ನು ಆರಾಧಿಸಿ ಈ ದಿನ ದೇವರನ್ನು ಹೆಚ್ಚು ಹೆಚ್ಚು ಧ್ಯಾನಿಸಿ. ಅಕ್ಷಯ ತೃತೀಯ ದಿನದಂದು ಒಳ್ಳೆಯ ಮುಹೂರ್ತವಿದೆ. ಈ ಶುಭ ದಿನದಂದು ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡಬಹುದು. ಈ ಮಂಗಳಕರ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದು ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗವಾನ್ ಪರಶುರಾಮರು ಅಕ್ಷಯ ತೃತೀಯ ಶುಭ ದಿನದಂದು ಜನಿಸಿದರು. ಅಕ್ಷಯ ತೃತೀಯ ದಿನದಂದು ಪೂರ್ವಜರಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವುದು ಕೂಡ ಮಂಗಳಕರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ದಾನ ಮಾಡುವುದು ಸಹ ಬಹಳ ಮುಖ್ಯ. ಅಕ್ಷಯ ತೃತೀಯ ಶುಭ ದಿನದಂದು ಚಿನ್ನ ಖರೀದಿಸುವ ಸಂಪ್ರದಾಯವೂ ಇದೆ. ಈ ದಿನದಂದು ಚಿನ್ನವನ್ನು ಖರೀದಿಸಿದರೆ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಬಾರಿ ಅಕ್ಷಯ ತೃತೀಯದಂದು ಅನೇಕ ಕಾಕತಾಳೀಯಗಳು ನಡೆಯುತ್ತಿದ್ದು ಅಕ್ಷಯ ತೃತೀಯ ಮಹತ್ವವನ್ನು ಹಿಮ್ಮಡಿಗೊಳಿಸುತ್ತಿದೆ. ಈ ಬಾರಿ ಅಕ್ಷಯ ತೃತೀಯ ದಿನಾಂಕದ ಬಗ್ಗೆ ಗೊಂದಲ ಉಂಟಾಗಿದೆ. ವಾಸ್ತವವಾಗಿ ಅಕ್ಷಯ ತೃತೀಯವು ಏಪ್ರಿಲ್ 22ರಂದು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಏಪ್ರಿಲ್ 23ರಂದು ಬೆಳಿಗ್ಗೆ 8 ಗಂಟೆವರೆಗೆ ಇರುತ್ತದೆ. ಅಕ್ಷಯ ತೃತೀಯ ಶುಭ ಸಮಯ. ತೃತೀಯ ತಿಥಿ ಆರಂಭ ಏಪ್ರಿಲ್ 22, 2023 7:49 AM ತೃತೀಯ ತಿಥಿ ಕೊನೆ ಏಪ್ರಿಲ್ 23, 2023 7:47 AM ಅಕ್ಷಯ ತೃತೀಯ ದಿನಾಂಕ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಈ ಬಾರಿ ಅಕ್ಷಯ ತೃತೀಯದಂದು ಅನೇಕ ಕಾಕತಾಳಿಗಳು ನಡೆಯುತ್ತಿದ್ದು ಅಕ್ಷಯ ತೃತೀಯ ಮಹತ್ವವನ್ನು ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯನ್ನು ನಂಬಿರುವ ಕೆಲವರು 23ರಂದೇ ಆಚರಿಸುತ್ತಿದ್ದು 23ರಂದು ಸಮಯ ಕಡಿಮೆಯಾದ ಕಾರಣ ಜನ ಅಕ್ಷಯ ತೃತೀಯವನ್ನು ಏಪ್ರಿಲ್ 22ರಂದೇ ಪರಿಗಣಿಸುತ್ತಾರೆ. ಈ ಬಾರಿ ಅಕ್ಷಯ ತೃತೀಯದಂದು ರೋಹಿಣಿ ನಕ್ಷತ್ರ ಮತ್ತು ಸೌಭಾಗ್ಯ ಯೋಗ ಇರುತ್ತದೆ. ಏಪ್ರಿಲ್ 23ರಂದು ಅಕ್ಷಯ ತೃತೀಯವನ್ನು ಆಚರಿಸುವವರಿಗೆ ಈ ದಿನದಂದು ಅಕ್ಷಯ ತೃತೀಯ ದಿನದಂದು 6 ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತವೆ. ಅದಕ್ಕಾಗಿ ಇದನ್ನು ಮಹಾಯೋಗ ಎಂದು ಕರೆಯುತ್ತಾರೆ. ಈ ದಿನದಂದು ಯಾವ ಯೋಗಗಳನ್ನು ಮಾಡಲಾಗುತ್ತಿದೆ ಎಂಬುದನ್ನು ನಾವು ಕೆಳಗೆ ಹೇಳುತ್ತಿದ್ದೇವೆ. ಇದು ಈ ದಿನದಂದು ಶಾಪಿಂಗ್, ದಾನ ಮತ್ತು ಶುಭ ಕಾರ್ಯಗಳನ್ನು ಮಾಡುವ ಮಹತ್ವವನ್ನು ದ್ವಿಗುಣಗೊಳಿಸುತ್ತದೆ. ಆಯುಷ್ಮಾನ್ ಯೋಗ ಬೆಳಿಗ್ಗೆ 9:26 ನಿಮಿಷಗಳವರೆಗೆ. ಸೌಭಾಗ್ಯ ಯೋಗ ಇಡೀ ರಾತ್ರಿ. ತ್ರಿಪುಷ್ಕರ ಯೋಗ ಬೆಳಿಗ್ಗೆ 5:49 ನಿಮಿಷದಿಂದ 7:49 ನಿಮಿಷಗಳವರೆಗೆ. ಬೆಳಿಗ್ಗೆ 7:49 ನಿಮಿಷಗಳವರೆಗೆ ರವಿಯೋಗ. ರಾತ್ರಿ 11:24 ನಿಮಿಷದಿಂದ 5:48ರವರೆಗೆ ಮರುದಿನ ಬೆಳಿಗ್ಗೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ. ರಾತ್ರಿ 11:24ರಿಂದ ಮರುದಿನ ಬೆಳಿಗ್ಗೆ 5:48ರವರೆಗೆ.